ಹೌದ್ರೀ ಅತ್ತಿ ಇದೊಂದು ವಿಚಾರಕ್ಕೆ ಭಾಳ ಅಂದ್ರ ಭಾಳ ಪುಣ್ಯ ಮಾಡೇನಿ ನೋಡ್ರಿ ನಾನು ಆ ಯಾ ದೇವರಿಗೆ ಒಂದು ಗುಳು ಹೆಚ್ಗಿ ಹಾಕಿದ್ನೇನು ಇಂಥ ಅತ್ತಿ ಮಾವ ಗಂಡ ಸಿಕ್ಕಿರಿ ಎಳೇ ಜನ್ಮಕ್ಕು ಇವರೇ ನನ್ನ ಗಂಡ ಆಗಿ ಬರ್ಬೇಕು ನೀವೇ ನಮ್ಮ ಅತ್ತಿ ಮಾವ ಆಗಿ ಬರ್ಬೇಕು ನೋಡ್ರಿ ಏನ ನನ್ನ ಮಗ ಏಳ್ ಜನ್ಮಕ್ಕ ನಿನ್ನ ಗಂಡ ಆಗಿ ಬರ್ಬೇಕ ಅವಂದಿದ ಕಡೆ ಜನ್ಮ ತಿಕೋಬಿಡ್ರಿ ನೀ ಎಳನೇ ಜನ್ಮ ಏನ ಮುಂದಿನ ಜನ್ಮಕ್ಕೆ ನನ್ನ ಮಗ ದೈಶ್ವರ್ಯ ರವಾಯ್ನ ಬುಕ್ ಮಾಡಕತ್ತೆ ನಾನು ನಿನ್ನ ನಿನ್ನ ಮಗ ನಿಮ್ಮ ಗುಳ್ ಸೊಂತಿಕ ಆಗೇತಿ ನಿನ್ನ ನನ್ನ ಮಗ ತಗೊಂಡ್ರು ಅಂತಿಕೊಂಡೀನ ಇದೊಂದು ಜನ್ಮ ಯಾಕ ನನ್ನ ಮೋಸ ಆಗ್ಯಾತ ಹೇಳ್ತೇನೆ ನಮ್ಮ ಅವನು ಹೇಳಿದ್ಲು ಇದೊಂದು ಜನ್ಮಕ್ಕೆ ನಾನು ಯಾಮಾರು ಬಿಟ್ಟನು ಮುಂದಿನ ಜನ್ಮಕ್ಕೆ ಅಭಿಷೇಕ್ ಬಚ್ಚನ ನಿನಗೆ ಬುಕ್ ಮಾಡ್ತಾನೆ ಅಂತ ಹೇಳಿ ನೀವು ಅಕ್ಕಿನ ಮದಿ ಮಾಡ್ಕೊರಿ ಸಸಿಯಾಗಿ ನಾನು ಅಭಿಷೇಕ್ ಬಚ್ಚನ ಮದುವೆ ಕಣ್ಣಿ ಅಭಿಷೇಕ್ ಬಚ್ಚನ ನಿನ್ನ ಮದುವೆ ಮಕಾ ಮಕ ನೋಡ್ಕೊಂಡು ಮರದಿಂದ ಜೋರಾಗಿ ನೆಲಕ್ಕೆ ಬಿದ್ದ ರಪ್ಪ ಅಂತ ಹೊಡೆದಿರೋ ಹಲಸಿನ ಹಣ್ಣ ಇದ್ದಂಗೆ ಐತಿ ಇನ್ನೇ ಮದುವೆ ಕಣ್ಣ ಐಶ್ವರ್ಯ ರೈನ್ ಬಿಟ್ಟೆ ಇಷ್ಟಕ್ಕೂ ನಿನ್ನ ಮದುವೆ ಆಕ ನಿಮ್ಮ ಮನೆಗೆ ನೀನು ನೋಡಕ್ಕೆ ಬಂದ್ರಲ್ಲ ಆಗುದು

ಶಾಂತ ಹೋಗ್ಲಿ ಬಿಡಿ ಈಗ ಏನಾರ ಯಾಕ ಮಾಡ್ಕೊಲಿ ಗಂಡ ಹೇಂತಿ ಅದೇನೋ ಮದ್ರಂಗ ಹಚ್ಕೊಂಡಾಳಂತ ಅದಕ್ಕಮ ಬಾಂಡೆ ತೊಳ್ದಾನ ನಿಗೂ ಆರಾಮಿಂದಾಗ ನಾ ಎಷ್ಟು ಸಲ ಬಾಂಡೆ ತೊಳ್ದಿಲ್ಲ ಅವಾಗೂ ಹಿಂಗ ಯಾರು ಜಗಳ ಮಾಡಿದ್ರ ಬಿಡು ಹೋಗ್ಲಿ ನನಗೆ ಅಂತ ಹೇಳಿ ನಿಮಗೆ ಬಂಡ ಕಿತ್ತಾಕ ಹೇಳ್ತಿದ್ದೆ ನಾ ಆರಾಮ ಇದ್ದೇನಾರ ನಿಮಗೆ ಯಾವ್ದಾರ ಕೆಲಸ ಹೇಳೇನಿ ಹೇಳಿಲ್ಲ ನಾನು ಈಕಿ ಎಲ್ಲ ನೆಟ್ಗೋದಾಳಿತಿ ಊಟ ಮಾಡಿದಕ್ಕೆ ಓಡಿವಿ ಬೇಡ ಬಡ ನಿಂಡಿ ಹಚ್ಕೊಂಬಂತ ಕುಂತಾ ಕೈ ಸಗಣಿನ ಉಂಡಿನ ರೋಗ ಹಚ್ಚಿಸ್ಕೊಂಡಿದ್ರಿ ಏನಾಗ ಬ್ಯಾಡ ಅಂತರ ನೀಕ್ ಆ ಈಕಿಗೆ ಈ ಅರಾಮ್ ಅಂದ್ರೆ ನನ್ನ ಮಗ ಮಾಡ್ಲಿ ನಾ ಬೇಡ ಅನ್ನೋದಿಲ್ಲ ಗಂಡ ಗೆಂಟಿ ಹೆಂಡಿ ಗಂಡ ಆಗೋದು ಸಹಜ ಆದ್ರೆ ಕೆಲ ನೆಟ್ಟಗಿದ್ದ ನನ್ನ ಮಗನ ಕಡೆ ಮಾಡ್ಸಕತ್ತಳಿಕಿ ಹೋಗ್ಲಿ ಬಿಡ ಶಾಂತ ಏನಾರ ಯಾಕೆ ಮಾಡ್ಕೊಳ್ಲಿ ಗಂಡ ಗುಂಡಿ ನಿನಗೆ ಯಾಕೆ ಬೇಕು ಅದಿಲ್ಲ கடந்த <imitation> பிக்சர் ಮಾಡ್ಬೇಕು ದೇವ್ರ ಪೂಜೆ ಅಂತಾರ ಈಕೆ ಮತ್ ಹೆಂಗ ಕೊಡಕ್ಕಾ ಅಲ್ರಿ ಅಂತಾರ ನಾನೇನ್ ದಿನಾ ಅಂತ ಹೇಳಾಕ ಹೇಳ್ತೇನೆ ನಿಮಗ ಬಾಂಡೆನ ಇನ್ನ ಯಾವಾಗರ ಒಮ್ಮೆ ಹೇಳ್ತೇನಿ ಗಂಡ ಅಂದ್ಮೇಲೆ ಇಷ್ಟು ಮಾಡಂಗಿಲ್ಲ ರೀ ತೀರ ಲೇ ಲೇ ಅನ್ನಾ ತಿನ್ನು ಬಾಯಿಲೆ ಮಾತಾಡ್ಲೆ ಉಪ್ಪಿಡ್ ತಿನ್ನು ಬಾಯಿಲೆ ಮಾತಾಡಕ ಹೋಗ್ಬೇಡ ಏನ್ ನಮ್ಮವ್ವ ದಿನಾ ರಾತ್ರಿ ದೌಡ್ ಮಕ್ಕೊ ಬಿಡ್ತಾಳ ಇವತ್ತ ಯಾಕ ಎಚ್ರ ಇದಾಳ ಅಕಿ ಕೆಲವೊಂದ್ ಸಲಿ ಅಷ್ಟ ನೀ ಬಾಂಡೆ ತಿಕ್ತಿ ಏನ್ ತಿಂಗಳದಾಗ್ ಇಪ್ಪತ್ತ ಇಪ್ಪತ್ತೈದ್ ದಿನ ಬಾಂಡೆ ನಾನಾ ತಿಕ್ಕಿರ್ತೇನಿ ಏನ ಎಷ್ಟ್ ಇರ್ಬೇಕ್ ನಿನ್ಗ ಇವತ್ತ ಒಂದ ದಿನ ಅಂದ್ರ ನಮ್ಮವ್ವ ಗೊತ್ತಿ ಒತ್ತಿ ಕೇಳಾಕತ್ತೀಯಲ್ ನೀ ಒಟ್ಟು ಮಟ್ಟೂರ್ ಹೆಂಗ

ീ ബാള് അറാം ഇതീനി അമ്മൂ ഹ്രി എസ് പുണ്യമല്ല ನಿನ್ ಗಂಡ ಮನಿಯವರು ಬಾಳ್ ಪುಣ್ಯ ಮಾಡಿರ್ತಾರ ಅಂತೇಳಿ ಆದ್ರ ಆ ಪುಣ್ಯ ಅಂತ ನೀವ್ ಅಕ್ಕಿರಂತ ಹೇಳ ಗೊತ್ತಾ ಇದಲ್ರಿ ಅತ್ಯರ ನನ್ನಂತ ರಾಣಿ ಅಂತ ಸಸಿ ಸಿಗ್ಬೇಕಾದ್ರ ಎಷ್ಟು ಪುಣ್ಯ ಮಾಡಿದಲ್ಲ ನೀವು ಆತ್ ಹೋಗ್ರಿ ನಿಮ್ ಮಕ್ಕ ಹೋಗ್ರಿ ರೂಮ್ ಯಾಗ ನಾನಾ ಕೈ ಸ್ವಚ್ಛ ತೊಳ್ಕೊಂಡು ಬಾಂಡೆ ಟಿಕಿಟ್ ಬರ್ತೇನೆ ಉಳ್ಕಿದ್ವನ್ ಏನ ನೋಡ್ರಿ ಅವ್ನ್ ಬಾಂಡೆ ಎಲ್ಲಾ ಸೊಪ್ ಸೊಪ್ ಹಂಗದವ ಅದ್ರಾಗ ನಮ್ಮವ್ವ ಮದ್ವೆ ಎಷ್ಟ ಚಲೋ ಚಲೋ ಬಾಂಡೆ ಕೊಟ್ಟಿದ್ಲು ನೀವು ಅವ್ನ ಎತ್ ಬೇಕ ತೀಕಿ ಬಿರ್ಕ್ ಬಾಂಡೆ ಬಿಡ್ರಿ ಇನ್ನೊಂದ್ ದಿನ ಬಿಟ್ರಿ ಮತ್ ಹಾಳ ಮಾಡಿಟ್ರಿ

ಬಾಂಡೆ ಬಿರಕ್ಬಿಟ್ಟವಾ ಬಾ ನೀ ರೂಮಿಗೆ ಮಾಡ್ತೇನೆ ನೀನು ಪಕ್ಕಡಿ ಓದಿತೇನೆ ಜಾಡಿಸಿ ಯಾವಾಗ ಗೊತ್ತಾಗತ್ತೆ ಬದುಕು ಜಟ್ಕಾ ಬಂಡೆ ಏನು ಮಾತಾಡ್ಬೇಕಂತ ಮಾಡಿ ಇಲ್ಲ ಆಗುದಿಲ್ಲ ಮತ್ತೆ ಏನು ಹೇಳಿ ಏನ್ ಹೋಗಿ ಏನ್ ಬದಿನಿ ಮಾಡ್ಕೊಂಡು ಕುಂದ್ರಲ್ಲ ಅವರ ಮುಂದೆ ನನಗೆ ನಿದ್ದೆ ಬರಕತ್ತೆ ಈಗ ಈಗ ಹೋಗಿ ಮಕ್ಕೊಂತೇನೆ ಬೆಳಿಗ್ಗೆ ಮಾತಾಡ್ತೇನೆ ನಿನ್ನ ಕೂಟ ಅಯ್ಯಯ್ಯೋ ನನ್ನ ಗಂಡ ಸಿಟ್ಟು ಮಾಡ್ಕೊಂಡು ರೂಮಿಗೆ ಹೋದ್ನಲ್ಪ ಈಗ ಏನು ಮಾಡ್ಲಿ ಹೋಗಿ ನಾನು ಮಾತಾಡಿಸ್ತೇನೆ ತಡಿ ಅಯ್ಯೋ ಇವರು ಸಿಟ್ಟು ಮಾಡ್ಕೊಂಡು ಮುಕ್ಕೊಂಡ್ಬಿಟ್ಟಾರಲ್ಲ ಹೆಂಗಾರ ಮಾಡಿ ಸಮಾಧಾನ ಮಾಡ್ಬೇಕು ತಡಿ ರೇ ರೀ ನಾ ನಿಮ್ಗೇನ ಹೇಳಬೇಕಾಗಿತ್ತು ಹಾ ಆತ್ ಹೇಳ ಕಿವಿ ನೆಟ್ದ ಅದಾವ ಕೇಳಾಕತ್ತೇನಿ ಮತ್ತೇನ್ರ ಇಸ್ತ್ರಿ ಗಿಸ್ರಿ ಮಾಡ್ಬೇಕ ನಿನ್ನ ಲವಿನ ಅಯ್ಯೋ ಅಯ್ಯೋ ಆ ನಿಮಗೆ ಇಷ್ಟೆಲ್ಲಾ ಆದಮೇಲೆ ಮತ್ತೆ ಕೆಲಸ ಹೇಳ್ತೇನೆ ಅದೆಲ್ಲ ಏನಿಲ್ಲ ಅಬೋ ಅಬೊ ಐ ಲವ್ ಯು ರೀ ಲೇ ಆ ಮೂಲಯಾಗ ಬಿದ್ದವಲ್ಲ ಆ ಕೆಲ ತಗೊಂಡು ಜ್ವರ ಬರೋ ಮಟ್ಟ ಹೊಡ್ದ್ಬಿಡು ಏನು ಬೇಜಾರಿಲ್ಲ ಹೊಡ್ಸ್ಕೊಂಡ್ ಬಿಡ್ತೀನಿ ಆದ್ರ ಗಂಡನ ಗುಲಾಮನ್ ಮಾಡ್ಕೊಂಡ್ ಮ್ಯಾಗ ಮುಲಾಮತ್ತು ಕೆಲಸ ಮಾಡಬೇಡ್ಲಿ ಮೊದಲು ನನ್ನ ಮಕ್ಕಳ ಉರಿಯಾಕತ್ತೇತಿ ಯಾಕ್ರಿ ಹಿಂಗ್ಯಾಕ್ ಮಾತಾಡಕತ್ತೀರಿ ಅಲ್ಲ ಹತ್ತು ವರ್ಷದಿಂದ ನೀವ ಬಂಡೆ ತಿಕ್ತಿದ್ರಿ ಯಾವತ್ತು ಇಷ್ಟು ಬೇಜಾರ್ ಮಾಡ್ಕೊಂಡಿದ್ದಿಲ್ಲ ಇವತ್ ಯಾಕ್ರಿ ನನ್ನ ಮ್ಯಾಗ ಇಷ್ಟು ಇಟ್ಟು ಮಾಡ್ಕೊಂಡಿರಿ ಹಾ ಹತ್ತು ವರ್ಷದಿಂದ ಬಾಂಡೆ ತಿಕ್ತಿದ್ಯಾ ಕರೆ ಆದ್ರ ಅದ್ ಯಾರಿಗೆ ಗೊತ್ತಿದ್ದಿಲ್ಲ ಒಂದ್ಸಲ ನಿಮ್ಮ ತವ್ರ ಮನೆಯಾಗ ಗೊತ್ತಾಗುವ ಮಾಡಿದಿ ನಿಮ್ ತಂಗಿ ವಿಡಿಯೋ ಕಾಲ್ ಮಾಡಿದ್ಲು ಕಟ್ ಮಾಡ್ಲಾರ್ದ ನನ್ನ ಕಡೆ ಮಾತಾಡಕತ್ತಿ ಅಕ್ಕಿಗೆಲ್ಲಾ ಸುದ್ದಿ ಗೊತ್ತಾ ಈ ಊರ್ ತುಂಬಾ ಪ್ರಚಾರ ಮಾಡ್ಕೊಂಡ್ ಬಂದ್ಬಿಟ್ಲಕ್ಕಿ ಮನಿ ತುಂಬಾ ಇವತ್ ನೋಡಿದ್ರ ನಮ್ಮ ಅವ್ನ ಇದ್ರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಬಿಟ್ಟೆ ಅಕ್ಕಿಗೂ ಗೊತ್ತಾತ್ ಅಕ್ಕಿ ನೋಡಿದ್ರೆ ಅಷ್ಟು ಬೇಜಾರ್ ಮಾಡ್ಕೊಂಡು ಒದರಾಡಿದ್ಲು ಇವತ್ತು ಇಲ್ಲಿನೂ ನನ್ನ ಮರ್ಯಾದಿ ಹೋತು

ಅಲ್ಲ ಈಗ ಎರಡು ವರ್ಷದ ಹಿಂದೆ ಗೊತ್ತಾಗಿ ಮತ್ತೆ ಕೆದನ್ ಅದನ್ನು ಮರ್ತಾಳ ಮತ್ತೆ ಆಕಿಗೆ ಫೋನ್ ಹಚ್ಚಿ ನೆನಪು ಮಾಡ್ತೇನೆ ನನಗತ್ತಿಯಲ್ಲ ಮೊದಲ ನಿನ್ ತಂಗಿ ಬಿ ಟಿ ವಿ ದಿವ್ಯಾ ಇದ್ದಂಗ ಮತ್ತೆ ಆಮೇಲೆ ಬ್ರೇಕಿಂಗ್ ನ್ಯೂಸ್ ಹೇಳಿ ನೋಡಿ ಇಡೀ ಕರ್ನಾಟಕನೇ ಖುಷಿ ಪಡುವಂತ ವಿಚಾರ ಎಲ್ಲರಿಗೂ ಸಿಕ್ಕ್ರೆ ಇಂಥ ಗಂಡನೇ ಸಿಗ್ಬೇಕು ನಮ್ಮ ಅಕ್ಕನ ಗಂಡ ಬಾಂಡೆ ತೊಳಿತಾರ ಅಂತೇಳಿ ಊರ್ ತುಂಬಾ ಹೇಳ್ಕೊ ಬಂದ್ಬಿಡ್ತಾಳೆ ಇನ್ಮ್ಯಾಗ ನಾ ಬಾಂಡೆ ತೊಳಂಗಿಲ್ಲ ನೀನಾ ತೊಳಿಬೇಕ ಏನ ಆತ ನಾನು ತೊಳಿತೀನಿ ತಗೋರಿ ಮ್ಯಾಗ ಆದ್ರೂ ರೀ ಹತ್ತು ವರ್ಷದಿಂದ ಮಾಡ್ಕೊಂಬಂದಿರಿ ಈ ಕೆಲ್ಸಕ್ಕೆ ಒಮ್ಮಿಂದ ಒಮ್ಮಕ್ಕ ರಾಜೀನಾಮೆ ಕೊಟ್ಬಿಟ್ರ ರೀ ಒಂದ್ ಸ್ವಲ್ಪ ದಿನ ನನಗೆ ರೆಡಿ ನೀವು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಬೇಕು ಹಂಗೇಲ್ರೀ ಒಂದ್ ಸ್ವಲ್ಪ ದಿನ ನೀವು ಬಾಂಡೆ ತಿಕ್ಕುದ ನಾ ತೊಳಿದು ಆಮೇಲೆ ನಾ ತಿಕ್ತೇನೆ ನೀವು ತೊಳಿರಿ ಹಿಂದೆ ಮಾಡ್ಕೊಂತ ಮಾಡ್ಕೊಂತ ಮಾಡ್ಕೊತ ಒಂದು ಇನ್ನೊಂದು ವರ್ಷ ತಗಂದ್ರ ನಾ ಎರಡು ಕಲ್ತ್ ಬಿಡ್ತಿದ್ನಿ ಅವಾಗ ನೀವು ಒಮ್ಮಾ ನಿಮ್ ಕೆಲ್ಸಕ್ಕೆ ರಿಟೈರ್ಮೆಂಟ್ ತಗೊಂಡ್ಬಿಡ್ರಿ ಆಮೇಲೆ ಎರಡೂ ನಾನು ನಿಭಾಯಿಸಿಕೊಂಡು ಹೋಗ್ತಿದ್ನಿ